ರಾತ್ರಿ ಸುರಿದ ಧಾರಾಕಾರ ಮಳೆ ರಾಜಧಾನಿಯಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ನೀರು ಹೊಳೆಯಂತೆ ಹರಿದಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ರಾತ್ರಿಯಿಡಿ ಜನರು ಜಾಗರಣೆ ಮಾಡಿದ್ದಾರೆ ಅದರಲ್ಲೂ ಕಾಮಾಕ್ಯ ಲೇಔಟ್ ನಲ್ಲಂತೂ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಕಣ್ಣೀರು ಹಾಕ್ತಿರೋ ಮಹಿಳೆ ನೀರಿನಲ್ಲಿ ತೇಲಿಕೊಂಡು ಬಂದು ಬೈಕ್ ಮೇಲೆ ನಿಂತುಕೊಂಡಿರೋ ಕಾರು ಕೆರೆಯಂತಾಗಿರೋ ಮನೆ ನೀರು ಪಾಲಾದ ಮನೆಯಲ್ಲಿನ ವಸ್ತುಗಳು ಇದು ನಿನ್ನೆ ರಾತ್ರಿ ರಾಜಧಾನಿಯಲ್ಲಿ ಸುರಿದ ದಿಢೀರ್ ಮಳೆಯ ಅವಾಂತರದ ಸೀನ್ಗಳು ಬೇಸಿಗೆ ಬೇಗೆಯ ಮಧ್ಯೆ ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ವರುಣ ಅಭರಿಸಿದ್ದಾನೆ ಸಂಜೆ ಶುರುವಾಗಿ ತಡರಾತ್ರಿವರೆಗೂ ಬಿಟ್ಟು ಬಿಡದೆ ಮಳೆ ಸುರಿದಿದೆ ಮೈಸೂರು ರಸ್ತೆ ಹೊಳೆಯಾಗಿ ಬದಲಾಗಿತ್ತು ಜನರು ಪ್ರತಿ ಬಾರಿ ಮಳೆ ಬಂದಾಗ ಅನುಭವಿಸುವಂತೆ ಈ ಬಾರಿಯೂ ಟ್ರಾಫಿಕ್ ಕಿರಿಕಿರಿ ಅನುಭವಿಸಿದ್ರು ಆದರೆ ಬೆಂಗಳೂರಿನ ಕಾಮಾಕ್ಯ ಲೇಔಟ್ನ ಜನರಿಗೆ ಮಾತ್ರ ನಿನ್ನೆ ಸುರಿದ ಮಳೆ ಭಾರಿ ನಷ್ಟ ಉಂಟು ಮಾಡಿದೆ ವರುಣ ದೇವನ ಅಭರ ಜನಜೀವನ ಅಸ್ತವ್ಯಸ್ತ ನೀರಿನಲ್ಲಿ ತೇಲಿಕೊಂಡು ಹೋದ ಬೈಕ್ ಕಾರುಗಳು ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಕಾಮಾಕ್ಯ ಲೇಔಟ್ನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಒಳಚರಂಡಿ ಬ್ಲಾಕ್ ಆಗಿ ರಸ್ತೆ ಮೇಲೆ ನೀರು ಹರಿದಿದ್ದು ಕೆಜಿಎಫ್ ಸಿನಿಮಾ ನೋಡಲು ಬಂದಿದ್ದವರ ಕಾರೊಂದು ನೀರಿನಲ್ಲಿ ಬೇರೆ ಕಡೆ ತೇಲಿ ಹೋಗಿ ಡ್ಯಾಮೇಜ್ ಆಗಿದೆ ಜೀವನ ನಿರ್ವಹಣೆಗೆ ಆಧಾರವಾಗಿದ್ದ ಟ್ಯಾಕ್ಸಿ ಹಾನಿಗೊಳಗಾಗಿರುವುದು ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಅವರ ಕಾರ್ ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಅದು ಮೇನ್ ರೋಡಲ್ಲಿ ಹಾಕಿದ್ರೆ ಇಲ್ಲಿ ನೋಡ್ಕೊಂಡು ಬಂದಿದೆ ಸರ್ ಫಿಲಮ್ ನೋಡಿ ಎಷ್ಟು ಖುಷಿಯಾಗಿದ್ವಿ ಅವ್ನು ಫೋನ್ ಮಾಡಿದವಲ್ಲಿ ನಿಂತಿದ್ದೀವಿ ಬಸ್ ಸ್ಟಾಪಲ್ಲಿ ಈಗ ಆಗಿದೆ ಅಂದರೆ ಈಗ ಆಗ್ಬೇಡ ಸರ್ ಈಗ ಪೆಟ್ರೋಲು ಡೀಸೆಲು ಎಲ್ಲ ರೇಟ್ ಜಾಸ್ತಿ ಆಗಿದೆ ಅವ್ನು ಬಾಡಿಗೆ ಕಟ್ಕೊಂಡು ಅಪ್ಪನೂ ಕೆಲಸ ಇಲ್ಲ ಸರ್ ಅವನೊಬ್ಬ ಮೇಂಟೈನ್ ಮಾಡಬೇಕು ಅವ್ನಿಗಿನ್ನೂ ಮತ್ತೆ ಏನು ಈ ಥರ ಆದಾಗ ಎಲ್ಲಿ ಅಂತ ಹೋಗೋಣ ಯಾರನ್ನ ಅಂತ ಕೇಳೋಣ ಯಾವ ಸರ್ಕಾರದ ಮನೆ ಬಾಕ್ಲನ್ನ ನಾವು ತಟ್ಟೋಣ ಸರ್ ಬಡವರಿಗೆ ಈ ಥರ ಆದರೆ ನಥಿಂಗ್ ಇಲ್ಲ ಸರ್ ನಾವೇನು ಮಾತಾಡ್ಲಿಕ್ಕಾಗಲ್ಲ ಬಿಕಾಸ್ ಆಫ್ ತುಂಬ ಕಷ್ಟದಲ್ಲಿದ್ದೀವಿ ವೈಫ್ ಅಂತೂ ತುಂಬಾ ಹೇಳ್ತಾಳೆ ಅವ್ ಪಾಪ ಅವಳು ಫೋರ್ಸ್ ಮಾಡಿ ಬ್ರದರ್ನ ಕರ್ಕೊಂಡ್ಬಂದಿದ್ರಿಂದ ಈ ಥರ ಆಗಿದ್ದು ಇಎಂಐ ನಲ್ಲಿ ಟ್ಯಾಕ್ಸಿ ಖರೀದಿ ಮಾಡಿದ್ವಿ ಈಗ ಆಗಿರೋ ಡ್ಯಾಮೇಜ್ ಗೆ ಯಾರು ಪರಿಹಾರ ನೀಡ್ತಾರೆ ಅನ್ನೋದು ಕುಟುಂಬಸ್ಥರ ಪ್ರಶ್ನೆ ಇನ್ನು ಕಾಮಾಕ್ಯ ಲೇಔಟ್ ನ ಮನೆಗಳಿಗೂ ಕೂಡ ಒಳಚರಂಡಿ ನೀರು ನುಗ್ಗಿದೆ ದಿನಸಿ ಪದಾರ್ಥಗಳು ಗೃಹೋಪಯೋಗಿ ವಸ್ತುಗಳೆಲ್ಲ ನೀರು ಪಾಲಾಗಿವೆ ಮನೆಗೆ ನುಗ್ಗಿದ ನೀರು ಹೊರಹಾಕಲು ನಿವಾಸಿಗಳು ಅರಸಾಹಸ ಪಟ್ಟಿದ್ದಾರೆ ಒಳಚರಂಡಿಗಳನ್ನು ನಿರ್ವಹಣೆ ಮಾಡದಿರುವುದು ಕಾಮಗಾರಿಗಳನ್ನು ಅರ್ಧಂಬರ್ಧ ಮಾಡಿರುವುದೇ ಈ ಅವಘಡಗಳಿಗೆ ಕಾರಣ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ ಸರ್ ಸಾಯಂಕಾಲ 8 ಗಂಟೆ 8 ಕಾಲು ಸುಮಾರು ಒಮ್ಮಿಂದ ಒಮ್ಮೆಲೆ ಸಡನ್ ಆಗಿ ನೀರು ಬಂದ್ಬಿಡ್ತು ನಾನು ದೇವರ ಮಂತ್ರ ಹೇಳ್ಕೊಂಡು ಬರ್ತಾ ಇದೆ ನೀರು ಬರ್ತಾ ಇದೆ ಒಮ್ಮೆ ಇದು ಬಾಗಿಲಿಂದ ಫೋರ್ಸಿಂದ ನೀರು ಬರ್ತಾ ಇದೆ ಎಲ್ಲಿಂದ ಅಂತ ಗೊತ್ತಾಗ್ತದೆ ಮಳೆಯಿಂದ ಬರ್ತಾ ಇದೆಯೋ ಏನಂತ ಗೊತ್ತಾಗಲಿಲ್ಲ ಸಡನ್ ಆಗಿ ನೀರು ಬಂತು ಹಾಕಕ್ಕೆ ಹೋದೆ ಹೊತ್ಕೊಂಡು ಬಿದ್ದು ಸ್ವಲ್ಪ ಪೆಟ್ಟೆ ಕೂಡ ಆಯಿತು ನನಗೆ ನೋಡಿದರೆ ಅಲ್ಲಿ ತನಕ ಬಂದೆ ಇಲ್ಲಿ ತನಕ ನೀರು ಬಂದ್ಬಿಟ್ಟಿತ್ತು ಅಟ್ಟು ಹೊಟ್ಟೆ ತುಂಬ ಒಂದು ಸ್ವಲ್ಪ ಮುಳುಗಿ ಹೋಗ್ತೀವಿ ಅನ್ನೋ ಭಯದಿಂದ ಮೇಲೆ ಓಡೋದ್ವಿ ಚಾಮರಾಜಪೇಟೆಯಲ್ಲಿ ಗಾಳಿ ಮಳೆಗೆ ರಸ್ತೆ ಮೇಲೆ ಬಿದ್ದ ಬೃಹತ್ ಮರ ಮತ್ತೊಂದೆಡೆ ಸಂಜೆಯಿಂದ ಸುರಿದ ಭಾರಿ ಗಾಳಿ ಮಳೆಗೆ ಚಾಮರಾಜಪೇಟೆಯಲ್ಲಿ ರಸ್ತೆಗೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ ರಸ್ತೆ ಮೇಲೆ ಬಿದ್ದಿದ್ದ ಮರ ತೆರವುಗೊಳಿಸಲು ಬಿಬಿಎಂಪಿ ಸಿಬ್ಬಂದಿ ಅರಸಾಹಸ ಪಟ್ಟರು ಪ್ರತಿ ಬಾರಿ ಮಳೆ ಬಂದಾಗಲೂ ಮಳೆ ನೀರಿನಲ್ಲಿ ರಾಜಧಾನಿಯ ಹುಳುಕೆಲ್ಲ ಬೆಳಕಿಗೆ ಬರುತ್ತವೆ ಅರ್ಧ ಗಂಟೆ ಜೋರು ಮಳೆಯಾದ್ರೆ ಸಾಕು ಅವಾಂತರಗಳೇ ಸೃಷ್ಟಿಯಾಗಿ ಬಿಡುತ್ತೆ ಅಗ್ನಿಶಾಮಕ ಸಿಬ್ಬಂದಿ ನೀರು ತೆರವು ಮಾಡ್ತಾರೆ ಅನ್ನೋದೇನೋ ನಿಜ ಆದ್ರೆ ಜನರಿಗಾಗುವ ನಷ್ಟವನ್ನ ತುಂಬಿಕೊಡೋದ್ಯಾರು ಬಿಬಿಎಂಪಿ ಎಡವಟ್ಟಿಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ನರಕಯಾತನೆ ಅನುಭವಿಸುವಂತಾಗಿದೆ ರಾತ್ರಿ ಸುರಿದ ಮಳೆ ಪಾಲಿಕೆಯ ಕಾರ್ಯವೈಖರಿಗೆ ಕನ್ನಡಿ ಹಿಡಿತಿರೋದಂತೂ ಸತ್ಯ ಪ್ರಜ್ವಲ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ